ಚಿತ್ರದುರ್ಗದ ಮುರುಘಾ ಮಠದ ಸ್ವಾಮೀಜಿ ವಿರುದ್ಧ ಮತ್ತೆ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಮುರುಘಾ ಸ್ವಾಮೀಜಿ ಮತ್ತೆ ಈಗ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಮತ್ತೊಮ್ಮೆ ನಾಲ್ವರು ಬಾಲಕಿಯರಿಗೆ ಸ್ವಾಮೀಜಿ ಕಿರುಕುಳ ನೀಡಿರುವಂತ ಆರೋಪ ಸದ್ಯ ಈಗ ಕೇಳಿ ಬರ್ತಾ ಇರುವಂತದ್ದು. ತಡರಾತ್ರಿ ಮುರುಘಾ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಪೋಕ್ಸೊ ಕಾಯ್ದೆಯಡಿ ಜೈಲು ವಾಸ ಅನುಭವಿಸ್ತಾ ಇರುವ ಸ್ವಾಮೀಜಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಮತ್ತೆ ನಾಲ್ವರು ಬಾಲಕಿಯರಿಗೆ ಸ್ವಾಮೀಜಿಯಿಂದ ಕಿರುಕುಳ ನೀಡಿರುವಂತ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಈ ಕುರಿತಾಗಿ ಮುರುಘಾ ಸ್ವಾಮೀಜಿಯವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಇವರ ವಿರುದ್ಧ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ತಡರಾತ್ರಿ ಮುರುಘಾ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಮುರುಘಾ ಶ್ರೀ ವಿರುದ್ಧ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾಲ್ವರು ಬಾಲಕಿಯರಿಂದ ದೂರನ್ನ ಕೊಡಲಾಗಿದೆ. ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ದಾಖಲಾಗಿದೆ. ಇಂದು ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆ ಆಗಲಿದೆ. ಮೈಸೂರು ಪೊಲೀಸರಿಂದ ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಮಾಹಿತಿಯನ್ನ ಕೊಡಲಾಗಿದೆ. ಎಫ್ಐಆರ್ ಕಾಪಿ ತಂದು ಕೊಟ್ಟ ಬಳಿಕ ಚಿತ್ರದುರ್ಗದಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಇವಾಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ. ಸಂದೇಶ್, ಈಗ ಮತ್ತೊಮ್ಮೆ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಹೆಚ್ಚಿನ ಮಾಹಿತಿ ನೀಡೋದಾದ್ರೆ? ಅರ್ಪಿತಾ, ಪ್ರಮುಖವಾಗಿ ಮುರುಘಶ್ರೀ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಬಂದಿತ್ತು. ಅಂದ್ರೆ ಈ ಹಿಂದೆ ಇಬ್ಬರು ಅಪ್ರಾಪ್ತ ಬಾಲಕಿಯರೇನಿದ್ದಾರೆ ಅವರು ದೂರು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಅಕ್ಕ ಮಹಾದೇವಿ ಮಹಿಳಾ ಒಂದು ನಿಲಯದಲ್ಲಿ ಅಥವಾ ಒಂದು ನಿಲಯದಲ್ಲಿ ಏನು ಈಗಾಗಲೇ ಹಾಸ್ಟೆಲ್ ನಲ್ಲಿ ಇದ್ದಂತಹ ಬಾಲಕಿಯರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯವಾಗಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಅಂದ್ರೆ ಈಗ ಸದ್ಯ ಆ ಇಬ್ಬರು ಬಾಲಕಿಯರ ಒಂದು ಪೋಕ್ಸೊ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ಏನ್ ದಾಖಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುರುಘಶ್ರೀ ಅವರನ್ನ ಈಗಾಗಲೇ ಕಾರಾಗೃಹದಲ್ಲೂ ಕೂಡ ಇಡಲಾಗಿದೆ. ಅಂದ್ರೆ ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ. ಇದರ ಬೆನ್ನಲ್ಲೇ ಈಗ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಈ ಹಿಂದೆ ಆ ಬಾಲಕಿಯರು ನೀಡಿದಂತೆ ಈಗ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಒಟ್ಟು 4 ಅಂದ್ರೆ 4 ಬಾಲಕಿಯರು ಈಗ ಪೋಕ್ಸೊ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ. ಅಂದ್ರೆ ಪೋಕ್ಸೊ ಕಾಯ್ದೆ ಅಡಿಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ಈ ಹಿಂದೆ ಏನು ದಾಖಲು ಮಾಡಿದ್ರು ಅದೇ ಒಂದು ಸೆಕ್ಷನ್ಸ್ ನ ಅಡಿಯಲ್ಲಿ ಪ್ರಕರಣವನ್ನ ಈ ಬಾರಿಯೂ ಕೂಡ ದಾಖಲು ಮಾಡಿದ್ದಾರೆ. ಪ್ರಮುಖವಾಗಿರುವಂತದ್ದು ಇಲ್ಲಿ ಈ ಹಿಂದೆ ಏನು ಆರೋಪಿಗಳಿದ್ರು ಅಂದ್ರೆ ಈ ಹಿಂದೆ ಕೂಡ 5 ಆರೋಪಿಗಳಿದ್ರು, ಈಗಲೂ ಕೂಡ ಆ 5 ಮತ್ತೆ ಸೇರಿಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ಪೋಕ್ಸೊ ಕಾಯ್ದೆ ಅಡಿಯಲ್ಲಿ ಅಂದ್ರೆ ಪೋಕ್ಸೊ ಕಾಯ್ದೆ ಅಡಿ ಈ ಹಿಂದೆ ಕೂಡ ಹಾಕಿದ್ರು, ಈಗ ಸದ್ಯ ಪೋಕ್ಸೊ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರೆ ಮತ್ತೊಂದು ಕಡೆ 376 ಸಬ್ಕ್ಲಾಸ್ 2 ಹಾಗೆ 376 ಸಬ್ಕ್ಲಾಸ್ 3 ಅಡಿಯಲ್ಲೂ ಕೂಡ ಪ್ರಕರಣವನ್ನ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಅತ್ಯಾಚಾರದ ಕೇಸ್ ನಡಿಯಲ್ಲೂ ಕೂಡ ಈಗಾಗಲೇ ಪ್ರಕರಣ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ರೆ ಮತ್ತೊಂದು ಕಡೆ ಆರೋಪಿಗಳ ಲೀಸ್ಟ್ ಅನ್ನ ಇನ್ಕ್ರೀಸ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಎಫ್ಐಆರ್ ನಲ್ಲಿ ಶಿವಮೂರ್ತಿ ಶರಣರನ್ನ ಮೊದಲನೇ ಆರೋಪಿಯನ್ನಾಗಿ ಮಾಡಿದ್ರೆ, ಎರಡನೇ ಆರೋಪಿ ಮತ್ತದೇ ವಾರ್ಡನ್ ರಶ್ಮಿ, ಮೂರನೇ ಆರೋಪಿ ಬಸವಾದಿತ್ಯ ಅಂದ್ರೆ ಮರಿಸ್ವಾಮಿ ಅಂತ ಏನ್ ಕರೆಯಲಾಗ್ತಿತ್ತು ಮರಿಸ್ವಾಮಿ ಅವರನ್ನ ಮೂರನೇ ಆರೋಪಿ ಮಾಡಿದ್ರೆ, ನಾಲ್ಕನೇ ಆರೋಪಿಯನ್ನ ಪರಮಶಿವಯ್ಯನವರನ್ನ ಮಾಡಿದ್ದಾರೆ, ಐದನೇ ಆರೋಪಿ ಗಂಗಾಧರಯ್ಯ ವಕೀಲ ಗಂಗಾಧರಯ್ಯ ಏನಿದ್ರು ಅವರನ್ನ ಐದನೇ ಆರೋಪಿ ಮಾಡಿದ್ರೆ, ಇನ್ನು 2 ಹೆಸರುಗಳು ಎಕ್ಸ್ಟ್ರಾ ಅಂದ್ರೆ ಈ ಒಂದು ಪೋಕ್ಸೊ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡುವಂತ ಸಂದರ್ಭದಲ್ಲೂ ಕೂಡ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ನಾವು ಅಕ್ಕ ಮಹಾದೇವಿ ಒಂದು ಏನು ಹಾಸ್ಟೆಲ್ ಇತ್ತು, ಆ ಹಾಸ್ಟೆಲ್ ನಲ್ಲಿ ನಮ್ಮ ಬಾಲಕಿಯರು ಅಂದ್ರೆ ಹೆಣ್ಣು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ SJM ಕಾಲೇಜ್ ನಲ್ಲಿ SJM ಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಆ ಹಾಸ್ಟೆಲ್ ನಲ್ಲಿ ಇದ್ರು. ನ್ಯೂಸ್ ಫಸ್ಟ್.